ತುರ್ತು ಕೆಲಸಕ್ಕಾಗಿ ದೆಹಲಿಗೆ ಹೋಗಿದ್ದಂಥ ಕೇಂದ್ರ ಸಚಿವರಾಗಿರುವಂತಹ ಸದಾನಂದ ಗೌಡರಿಗೆ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಬಂದ ಡಿವಿ ಸದಾನಂದ ಗೌಡರು ಹೋಮ್ ಕ್ವಾರಂಟೈನ್ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸೊ ತುರ್ತು ಕೆಲಸಕ್ಕೋಸ್ಕರ ಅವರು ತೆರಳಿದ್ರು ದೆಹಲಿಗೆ. ದೆಹಲಿಗೆ ಹೋಗಿ ಈಗ ವಾಪಸ್ ಬಂದಿದ್ದಾರೆ. ಸೊ ಈಗ ಬಂದು ಅವರು ಹೋಮ್ ಕ್ವಾರಂಟೈನ್ ಆಗಿದ್ದಾರೆ ಅಂತ ಹೇಳಿ. ಬಟ್ ಜನ ಕೇಳ್ತಾ ಇರುವಂತ ಒಂದು ಪ್ರಶ್ನೆ ಏನು ಅಂತಂದ್ರೆ, ನಾವು ದೆಹಲಿಯಿಂದ ಬಂದ್ರೆ ನಮ್ಮನ್ನ ಹೋಟೆಲ್ ಕ್ವಾರಂಟೈನ್ ಮಾಡ್ತಾ ಇದ್ದೀರಾ, ಆದರೆ ನೀವು ಮಾತ್ರ ಹೋಮ್ ಕ್ವಾರಂಟೈನ್ ಹೇಗೆ ಗೊತ್ತಿಲ್ಲ? ಇದೇ ಪ್ರಶ್ನೆಯನ್ನು ಈಗ ಜನಸಾಮಾನ್ಯರು ಕೇಳ್ತಾ ಇರುವಂಥದ್ದು. ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡರಿಗೆ ತಾವೇ ಸ್ವತಃ ಹೋಮ್ ಕ್ವಾರಂಟೈನ್ ಆಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸಚಿವರಾಗಿರುವಂಥ ಸದಾನಂದ ಗೌಡರು ತುರ್ತು ಕೆಲಸಕ್ಕೋಸ್ಕರ ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋಗಿ ವಾಪಸ್ ಬಂದ ನಂತರ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ ಅನ್ನೋ ಮಾಹಿತಿ ಈಗಷ್ಟೇ ಬರ್ತಾ ಇದೆ. ನೋಡ್ತಾ ಇದ್ರೆ ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯಾವಳಿಗಳನ್ನು ಏರ್ಪೋರ್ಟ್ನಿಂದ. ಓಕೆ, ನೋಡ್ತಾ ಇದ್ದೀರಾ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಡಿ ವಿ ಸದಾನಂದ ಗೌಡರು ಕೇಂದ್ರ ಸಚಿವರು ಆಗಮಿಸುತ್ತಿದ್ದಾರೆ. ತುರ್ತು ಕೆಲಸಕ್ಕೋಸ್ಕರ ಅವರು ದೆಹಲಿಗೆ ತೆರಳಿದ್ರು. ದೆಹಲಿಯಿಂದ ಬಂದ ನಂತರ ಇಮಿಡಿಯೇಟ್ ಆಗಿ ಈಗ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹೋಮ್ ಕ್ವಾರಂಟೈನ್ ಆಗಿದ್ದಾರೆ ಈಗ ಸದಾನಂದ ಗೌಡರು, ಡಿ ವಿ ಸದಾನಂದ ಗೌಡರು. ಸೊ ಅವರು ಕೂಡ ಶೀಲ್ಡನ್ನು ಕೂಡ ಹಾಕ್ಕೊಂಡಿದ್ದಾರೆ. ಸೊ ಹಾಗಾಗಿ ಬಟ್ ಜನ ಕೇಳ್ತಾ ಇರೋದು ಏನು ಅಂತಂದ್ರೆ, ನಾವು ದೆಹಲಿಯಿಂದ ಬಂದ್ರೆ ನಮಗೆ ಹೋಟೆಲ್ ಕ್ವಾರಂಟೈನ್ ಮಾಡಿ ಅಂತ ಹೇಳ್ತಾ ಇದ್ರೆ, ನಾವು ಹೋಮ್ ಕ್ವಾರಂಟೈನ್ ಆಗ್ತೀವಿ ಅಂದ್ರೆ ನಮ್ಮನ್ನು ಬಿಡ್ತಾ ಇಲ್ಲ ನೀವು, ಆದರೆ ನೀವು ಸಚಿವರು, ಹಾಗಾಗಿ ನೀವು ಹೇಳಿದಂಗೆ ಅಧಿಕಾರಿಗಳು ಕೇಳ್ತಾರೆ. ಸೊ ನೀವು, ಸೊ ಹಾಗಾಗಿ ಇವರು ಕೂಡ ಈಗ ಹೋಮ್ ಕ್ವಾರಂಟೈನಿಗೆ ಹೋಗಿದ್ದಾರೆ ಸದಾನಂದ ಗೌಡರು, ಕೇಂದ್ರ ಸಚಿವರು. ನನ್ನ ಸಹೋದ್ಯೋಗಿ ಉಮೇಶಿಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ. ಉಮೇಶಿಗ, ಒಂದು ಕಡೆಗೆ ಜನ ಕೇಳೋದು ಸಾಮಾನ್ಯವಾಗಿ ಬರುವಂಥ ಪ್ರಶ್ನೆ ಏನು ಅಂತಂದರೆ, ನಾವು ದೆಹಲಿಯಿಂದ ಬಂದರೆ ನಮ್ಮನ್ನು ಹೋಟೆಲ್ ಕ್ವಾರಂಟೈನ್ ಮಾಡ್ತೀರಾ, ಇಲ್ಲ ಅಂದರೆ ನಮ್ಮನ್ನು ವಾಪಸ್ ಕಳ್ಸೋಕ್ಕೆ ನಿಲ್ತೀರಾ ನೀವು ಅಂತೇಳಿ. ಬಟ್ ಈಗ ಸಚಿವರು ಹೋಮ್ ಕ್ವಾರಂಟೈನಿಗೆ ತಾವೇ ಮುಂದಾಗಿದ್ದಾರಾ ಅಥವಾ ಅಲ್ಲಿರುವಂಥ ಅಧಿಕಾರಿಗಳು ಹೇಳಿ ಅವರಿಗೆ ಕ್ವಾರಂಟೈನ್ ಮಾಡಿಸಿದ್ದಾರಾ? ಅರುಣ್, ಸದ್ಯದ ಮಾಹಿತಿ ಪ್ರಕಾರ ಡಿ ವಿ ಸದಾನಂದ ಗೌಡರೇನು ದೆಹಲಿಯಿಂದ ಬಂದ್ರು. ದೆಹಲಿಯಿಂದ ಬಂದಂತ ವೇಳೆಯಲ್ಲಿ ಅವರು ಯಾರಿಗೂ ಮಾಧ್ಯಮಕ್ಕೆ ವಿವರಣೆ ನೀಡಿಲ್ಲ. ಆದ್ರೂ ಕೂಡ ಅವರು ಸಂಪೂರ್ಣವಾಗಿ ಮಾಸ್ಕ್ ಅಥವಾ ಸ್ಯಾನಿಟೈಸ್ ಆಗಿರ್ಬೋದು, ಫೇಸ್ ಮಾಸ್ಕ್ ಆಗಿರ್ಬೋದು, ಈ ರೀತಿಯಲ್ಲಿ ಕಟ್ಟುನಿಟ್ಟಿನ ನಿಯಮ ಏನಿತ್ತು ಅದನ್ನು ಪಾಲನೆ ಮಾಡ್ಕೊಂಡು ಬಂದಿರುವಂತದ್ದು. ನೇರವಾಗಿ ಬಂದು ಅವ್ರದೇ ಆದಂತ ಕಾರಲ್ಲಿ ಅವರು ನಿರ್ಗಮಿಸಿದ್ರು. ಆ ವೇಳೆಯಲ್ಲಿ ಅಧಿಕಾರಿಗಳ ಬಳಿ ನಾವು ಕೇಳದಂತ ವೇಳೆಯಲ್ಲಿ 7 days ಏನ್ ಕ್ವಾರಂಟೈನ್ ಇದೆ, ಕ್ವಾರಂಟೈನ್ಗೆ ಹೋದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. ಆದ್ರೆ ಸದಾನಂದ ಗೌಡರು ನಮ್ಗೆ ಮಾಧ್ಯಮಕ್ಕೆ ನಾನು ಕ್ವಾರಂಟೈನ್ ಹೋಗ್ತಾ ಇದ್ದೀನಿ ಅಂತ ಸ್ಪಷ್ಟಪಡಿಸಿಲ್ಲ. ಆದ್ರೆ ಅವ್ರ ಜೊತೆ ಇದ್ದಂತ ಸಿಬ್ಬಂದಿ ಮಾತ್ರ ಹೇಳಿದಂತದ್ದು 7 ದಿನಗಳ ಕಾಲ ಕ್ವಾರಂಟೈನ್ ಇದೆ, ಅದನ್ನ ನಿಯಮ ನಾವು ಪಾಲನೆ ಮಾಡ್ತೀವಿ ಅಂತ. ಹಾಗಾಗಿ ಸದಾನಂದ ಗೌಡರು ಈಗ ಏನು ಲಾಕ್ಡೌನ್ ನಿಯಮದ ಏನ್ ಪಾಲನೆ ನಿಯಮಗಳೇನಿದಾವೆ ಅದನ್ನ ಈಗ ಸದ್ಯಕ್ಕೆ ಪಾಲನೆ ಮಾಡ್ತಾ ಇರುವಂತದ್ದು. ಅರುಣ್, ಇನ್ನು ಜೊತೆಗೆ ಬೇರೆ ಬೇರೆ ಏನ್ ಪ್ರಯಾಣಿಕರು ಏನ್ ಬರ್ತಾರೆ ಅವ್ರಿಗೂ ಕೂಡ ಕಡ್ಡಾಯವಾಗಿ ಮಾರ್ಗಸೂಚಿಗಳನ್ನ ಪಾಲನೆ ಮಾಡ್ಲೇಬೇಕಾಗುತ್ತೆ. ಪಾಲನೆ ಮಾಡದೆ ಹೋದ್ರೆ ಒಂದು ವೇಳೆಯಲ್ಲಿ ಅವ್ರನ್ನ ಮತ್ತೆ ಅವರವರ ರಾಜ್ಯಗಳಿಗೆ ಎಲ್ಲಿಂದ ಬರ್ತಾರೆ ಅಲ್ಲಿಗೆ ವಾಪಸ್ ಕಳಿಸೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿರುವಂತದ್ದು. ಅರುಣ್, ಅಲ್ಲ ರೀ, ಜನ ಕೇಳ್ತಾ ಇರೋದು ಏನ್ ಗೊತ್ತೇನ್ರಿ ಉಮೇಶ್, ನಮಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಏನ್ರಿ ಅಂತ ಕೇಳ್ತಾ ಇದ್ದಾರೆ. ನಮ್ಮನ್ನು ಮಾತ್ರ ಹೋಟೆಲ್ ಕ್ವಾರಂಟೈನ್ ಒಪ್ಕೊಳ್ಳಿಲ್ಲ ಅಂದ್ರೆ ನಮ್ಮನ್ನು ವಾಪಸ್ ಕಳಿಸ್ತೀರಾ ನೀವು? ಆದರೆ ಈಗ ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಮಾರ್ಗಸೂಚಿ ಎಲ್ರಿಗೂ ಒಂದೇ ಅಲ್ವಾ? ಪಾಲನೆ ಮಾಡೋದ್ರೆ ಎಲ್ಲರೂ ಒಬ್ಬರೇ ಮಾಡಬೇಕು ಅಂತ ಕೇಳ್ತಾ ಇದ್ದಾರಪ್ಪ ಜನ. ಖಂಡಿತ ಅರುಣ್, ಈಗಾಗಲೇ ಡಿ ವಿ ಸದಾನಂದ ಗೌಡರು ಬಂದು ಈಗ ಕ್ವಾರಂಟೈನ್ ಹೋಗಿದ್ದಾರೆ. ಅವರು ಕ್ವಾರಂಟೈನ್ ಹೋಗಿರೋದ್ರಿಂದ ಅದೇನು ಅಲ್ರಿ, ನಾನು ಕೇಳ್ತಾ ಇರೋದು ಏನ್ ಗೊತ್ತಾ, ಜನ ಬಂದ್ರೆ ಜನರನ್ನ ಹೋಟೆಲ್ಗೆ ಕಳಿಸ್ತೀರಾ ನೀವು ಕ್ವಾರಂಟೈನ್ಗೆ, ಆದ್ರೆ ಸಚಿವರು ಬಂದ್ರೆ ಅವರನ್ನ ಹೋಮ್ ಕ್ವಾರಂಟೈನ್ಗೆ ಕಳಿಸ್ತೀರಾ ನೀವು? ಸೊ ಕಾನೂನು ಎಲ್ರಿಗೂ ಒಂದೇ ಇರ್ಬೇಕಲ್ವಾ ಅಂತ ಕೇಳ್ತಾ ಇದಾರೆ ಜನ. ಅರುಣ್, ಆ ಬಗ್ಗೆ ಅಧಿಕಾರಿಗಳು ನಮಗೆ ಸ್ಪಷ್ಟಪಡಿಸಬೇಕು. ಆದ್ರೆ ದೆಹಲಿಯಿಂದ ಬಂದಂತ ಏನು ಸದಾನಂದ ಗೌಡರಿದ್ರು ಅವರು ಹೋಮ್ ಕ್ವಾರಂಟೈನ್ಗೆ ಹೋಗಿದ್ರ ಬಗ್ಗೆ ಮಾತ್ರ ನಮಗೆ ಮಾಹಿತಿ ಸಿಕ್ಕಿರುವಂತದ್ದು. ಹೋಟೆಲ್ ಕ್ವಾರಂಟೈನ್ ಹೋಗಿದ್ರು ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಅದು ನಿಜಕ್ಕೂ ಅಧಿಕಾರಿಗಳೇ ನಮಗೆ ಸ್ಪಷ್ಟಪಡಿಸಬೇಕಾಗುತ್ತೆ. ಯಾಕಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವ್ರನ್ನ ಈ ಹೋಮ್ ಕ್ವಾರಂಟೈನ್ ಹೋಗ್ಬೇಕು ಅಂದವ್ರಿಗೂ ಕೂಡ ವಾಪಸ್ ಕಳಿಸ್ತಾ ಇದಾರೆ. ಈ ಸಂದರ್ಭದಲ್ಲಿ ನಮ್ಮ ರಾಜಕೀಯ ನಾಯಕರು ಏನ್ ಬರ್ತಾರೆ ಅವ್ರನ್ನೂ ಕೂಡ ಹೋಮ್ ಕ್ವಾರಂಟೈನ್ಗೆ ಒಪ್ಪಿಸ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಸಾರಿ, ಇದು ಹೋಟೆಲ್ ಕ್ವಾರಂಟೈನ್ಗೆ ಒಪ್ಪಿಸ್ಬೇಕಾಗುತ್ತೆ. ಇಲ್ಲಿ ನೋಡಿದ್ರೆ ಹೋಮ್ ಕ್ವಾರಂಟೈನ್ಗೆ ಕಳಿಸಿರುವಂತದ್ದು ನಿಜಕ್ಕೂ ಅಧಿಕಾರಿಗಳು ಈ ಬಗ್ಗೆ ಸ್ಪಷ್ಟನೆ ನೀಡಬೇಕಿದೆ ಅರುಣ್. ಓಕೆ ಉಮೇಶ್, ಈಗ ಎಲ್ಲಿ ಬೆಂಗಳೂರಿನಲ್ಲಿರುವಂತ ಅವರ ಸ್ವಂತ ನಿವಾಸದಲ್ಲ ಅಥವಾ ಸರ್ಕಾರಿ ನಿವಾಸದಲ್ಲ ಎಲ್ಲಿ ಹೋಮ್ ಕ್ವಾರಂಟೈನ್ ಆಗ್ತಾರಂತೆ ಅರುಣ್? ಆ ಬಗ್ಗೆ ಇನ್ನೂ ಅಧಿಕೃತವಾಗಿ ಮಾಹಿತಿ ನೀಡಿಲ್ಲ. ನಾವು ಅವ್ರನ್ನ ಮಾತಾಡ್ಸೋಂತ ಪ್ರಯತ್ನ ಮಾಡಿದ್ರೆ, ಆದ್ರೆ ಅವರು ಸಾನಿ ಏನು ಸೋಷಿಯಲ್ ಡಿಸ್ಟೆನ್ಸ್ ಮಾಡಿ ಅನ್ನೋ ಆಧಾರದ ಮೇಲೆ ನಮ್ಮನ್ನ ಯಾರನ್ನು ಹತ್ರಕ್ಕೆ ಅಲೋ ಮಾಡ್ಲಿಲ್ಲ. ಹಾಗಾಗಿ ಅವ್ರು ಯಾರ ಹತ್ರ ನಮ್ಗೆ ಎಲ್ಲಿ ಹೋಮ್ ಕ್ವಾರಂಟೈನ್ ಆಗ್ತೀನಿ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಿಲ್ಲ. ಅವ್ರು ನೇರವಾಗಿ ಏನು ದೆಹಲಿಯಿಂದ ಬಂದಂತವ್ರು ನೇರವಾಗಿ ತಮ್ಮ ಇನೋವಾ ಕಾರಲ್ಲೇ ಹೋಗಿದ್ದಂತ ದೃಶ್ಯಗಳು ಮಾತ್ರ ಕಂಡಿರುವಂತದ್ದು. ಜೊತೆಗಿದ್ದಂತ
ಸಿಬ್ಬಂದಿ ಮಾಹಿತಿ ಪ್ರಕಾರ ಹೋಮ್ ಕ್ವಾರಂಟೈನ್ 7 ದಿವಸ ಇರ್ತಾರೆ ಅನ್ನೋದನ್ನು ಅಷ್ಟೇ ನಮಗೆ ಮಾಹಿತಿ ನೀಡಿದ್ದು. ಹಾಗಾಗಿ ಅವರು ಸ್ಪಷ್ಟವಾಗಿ ಅವರು ತಮ್ಮ ಸರ್ಕಾರಿ ನಿವಾಸದಲ್ಲಿ ಇರ್ತಾರೆ ಅಥವಾ ಸ್ವಂತ ಮನೆಯಲ್ಲಿ ಹೋಗ್ತಾರೆ, ಎಲ್ಲಿಗೆ ಹೋಗ್ತಾರೆ ಎಂಬ ಬಗ್ಗೆ ಅಧಿಕೃತವಾಗಿ ಇನ್ನೂ ಮಾಹಿತಿ ಸಿಕ್ಕಿಲ್ಲ ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.